ಚಾಮರಾಜಪೇಟೆ ಆಟದ ಮೈದಾನ ಯಾರ ಅಪ್ಪನ ಮನೆ ಆಸ್ತಿ ಜಮೀರ್ ಅಬ್ಬದ ಫಾದರ್ ಪ್ರಾಪರ್ಟಿನಾ ಕೊಡಲ್ಲ ಅನ್ನೋದಕ್ಕೆ ಕೊಡಲ್ಲ ಅನ್ನಕ್ಕೆ ಅವ್ರು ಯಾರ್ರಿ ಗಣೇಶೋತ್ಸವನ ಸಾರ್ವಜನಿಕವಾಗಿ ಇಡಬೇಕು ಅಂದ್ರೆ ಇಟ್ಟೇ ಇಡ್ತೀವಿ ಬೇಡ ಅನ್ನಕ್ಕೆ ಅವ್ರು ಯಾರು ಬೇಡ ಅನ್ನಕ್ಕೆ ಅವ್ರು ಯಾರ್ರಿ ಅವ್ರ ಫಾದರ್ ಮನೆ ಪ್ರಾಪರ್ಟಿ ಆದರೆ ನಮ್ಮ ಅಪ್ಪನ ಆಸ್ತಿಲಿ ಇಡಬೇಡಿ ಅಂತ ಹೇಳೋಕ್ಕೆ ಅದು ಕಂದಾಯ ಇಲಾಖೆ ಪ್ರಾಪರ್ಟಿ ಈಗ ಸರ್ಕಾರದ ಪ್ರಾಪರ್ಟಿ ಕೊಡಕ್ಕೆ ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಹೊಳೆ ನಾರಿಗೆ ನೀರಿಗೆ ದೊಣ್ಣ ನಾಯಕನ ಅಪ್ಪಣೆ ಅಂತ ಇವು ಯಾವ ಸೀಮೆ ದೊಣ್ಣ ನಾಯಕರಿ ಯಾವ ಸೀಮೆ ದೊಣ್ಣ ನಾಯಕ ಮತ್ತು ಇಷ್ಟಕ್ಕೂ ನಮ್ಮ ದೇಶದಲ್ಲಿ ಗಣಪತಿ ಇಡಬೇಕೋ ಬಿಡಬೇಕೋ ಅಂತ ಜಮೀರ್ ಅಹ್ಮದ್ನ ಕೇಳಿ ತೀರ್ಮಾನ ತಗೊಳ್ಬೇಕಾ ಗಾದೆ ಮಾತಿದೆ ಗೊತ್ತಿದೆ ನಿಮಗೆ ಕೋಳಿ ಕೇಳಿ ಯಾರು ಯಾರು ಮಸಾಲೆ ಅರಿಯಲ್ಲ ಅಂತ ಜಮೀರ್ ಕೇಳಿ ಗಣೇಶನ ಇಡಬೇಕಾದ ಅವಶ್ಯಕತೆ ಇಲ್ಲ ನಮಗೆ ತಾಕತ್ತಿದೆ ನಾವು ಇಡ್ತೇವೆ ಗಣೇಶೋತ್ಸವನ ಮಾಡ್ತೇವೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಬಂದು ತಡೀಲಿ ನೋಡೋಣ ಅದು ಯಾರು ತಡೀತಾರೆ ಗಣೇಶೋತ್ಸವ ಗಣೇಶನ ಇಡಕ್ಕೆ ಇವರ ಅಪ್ಪಣೆ ಏನ್ರಿ ಈಗ ತಗೊಳ್ಬೇಕಾಗಿರೋದು ನಾವೇನು ಅರಬ್ಬಲ್ಲ ಹೋಗಿ ಗಣಪತಿ ಕೂರಿಸ್ತೀವಿ ಅಂತ ಹೇಳ್ತಿರೋದು ಅರಬ್ಬಲ್ಲಿ ಗಣಪತಿ ಕೂರಿಸ್ತೀವಿ ಅಂತ ಹೇಳಿದ್ರೆ ಜಮೀರು ಅವ್ರ ಫಾದರು ಅವ್ರ ಫೋರ್ ಫಾದರು ಪರ್ಮಿಷನ್ ತಗೊಳ್ಬೇಕಾಗತ್ತೆ ನಮ್ಮ ದೇಶದಲ್ಲಿ ಗಣೇಶೋತ್ಸವ ಇಡೋದಕ್ಕೆ ಜಮೀರ ಅಪ್ಪಣೆ ತಗೊಳಕ್ಕೆ ಏನ್ರಿ ಬೇಕು ನಮಗೆ ನಾನು ಹೇಳ್ತೀನಲ್ಲ ನಾನು ಹೇಳ್ತೀನಿ ಕೇಳ್ರಿ ಎಫ್ ಐ ಆರ್ ಹಾಕಬೇಕಾಗಿ ಜಮೀರ್ ಅಹ್ಮದ್ ಮೇಲೆ ಯಾಕೆಂದರೆ ಗಣೇಶ ಪರ್ಮಿಷನ್ ಕೊಡಲ್ಲ ಅಂತ ಹೇಳಕ್ಕೆ ಅವ್ರು ಯಾರ್ರಿ ವಿಸ್ತಾರ ನ್ಯೂಸ್ ನಿಖರ ಜನಪರ